ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮಹಿಳೆಯರಿಗೆ ಎಲ್ಲೂ ಸುರಕ್ಷತೆ ಇಲ್ಲ, ಹಾಗೆ ಮಹಿಳೆಯರಿಗೆ ಬೆಲೆ ಇಲ್ಲ ಅನ್ನೋದು ಈ ಘಟನೆಯಿಂದ ಮತ್ತೊಮ್ಮೆ ಪ್ರೂವ್ ಆಗಿದೆ. ಇದನ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಶೌಚ ಗೃಹದ ಬಾಗಿಲಲ್ಲಿ ಮಲಗಿ ಮಹಿಳಾ ತಂಡ ಪ್ರಯಾಣ. ಎಸ್, ಸೀಟು ಸಿಗದೆ ರೈಲಿನ ಶೌಚಾಗೃಹದ ಬಾಗಿಲಲ್ಲೇ ಕುಳಿತು ಪ್ರಯಾಣ ಮಾಡಿದ ಮಹಿಳಾ ಕ್ರೀಡಾ ತಂಡದ ಫೋಟೋಗಳನ್ನ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಅವರು ಹಂಚಿಕೊಂಡಿದ್ದು, ಈ ಘಟನೆ ಬಗ್ಗೆ ಅನೇಕ ಮಂದಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಕ್ರೀಡಾ ತಂಡವೊಂದು ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸಬೇಕಿತ್ತು. ಆದ್ರೆ ಅಲ್ಲಿ ಸೀಟು ಸಿಗದೆ ಟ್ರೈನ್ನ ಟಾಯ್ಲೆಟ್ ಬಾಗಿಲಲ್ಲಿ ಕುಳಿತು ಪ್ರಯಾಣ ಮಾಡಿರುವಂತಹ ಫೋಟೋಗಳನ್ನ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಅವರು ಶೇರ್ ಮಾಡಿಕೊಂಡಿದ್ದು, ಈ ಘಟನೆ ಬಗ್ಗೆ ಅನೇಕ ಮಂದಿ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ಇನ್ನು ಕ್ರೀಡಾಪಟುಗಳ ಈ ದುಸ್ಥಿತಿಯ ಬಗ್ಗೆ ವಾಟ್ಸ್ಆಪ್ ಮೂಲಕ ನನಗೆ ಬಂದ ಸಂದೇಶ ಹೀಗಿದೆ ಅಂತ, ಮಹಿಳಾ ಕ್ರೀಡಾಪಟುಗಳ ಶೋಚನೀಯ ಸ್ಥಿತಿಗೆ ಶಾಸಕ ಮತ್ತು ಬಿಜೆಪಿ ವಕ್ತಾರ ಸುರೇಶ್ ಕುಮಾರ್ ವ್ಯಥೆ ವ್ಯಕ್ತಪಡಿಸಿ ಫೇಸ್ಬುಕ್ನಲ್ಲಿ ಹಾಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ, ಕಲಬುರಗಿಯಲ್ಲಿ ಆಯೋಜನೆಗೊಂಡಿದ್ದ ಪೊಲೀಸ್ ಕ್ರೀಡಾಕೂಟದಲ್ಲಿ ಬೆಂಗಳೂರಿನಿಂದ ತೆರಳಿದ್ದ ಮಹಿಳಾ ಪೇದೆಗಳಿಗೆ ಸೀಟು ಸಿಗದ ಕಾರಣ ಶೌಚಗೃಹದ ಬಳಿ ಕುಳಿತು ಪ್ರಯಾಣಿಸಿದ್ದಾರೆ. ಟಿಕೆಟ್ ಕಾಯ್ದಿರಿಸುವುದರಲ್ಲಿ ಆದ ಲೋಪದಿಂದ ಸರಿಯಾದ ಸ್ಥಳ ಸಿಗದೆ ಪರದಾಡಿದ ಮಹಿಳೆಯರು ಬೇರೆ ಜಾಗ ಹಾಗೂ ವಿಧಿ ಇಲ್ಲದೆ ಶೌಚಗೃಹದ ಬಳಿಯಲ್ಲೇ ಪಾಪ ಮಲಗಬೇಕಾಯಿತು. ಇನ್ನು ಕ್ರೀಡಾಕೂಟಕ್ಕೆ ತೆರಳುವಾಗ ಶೌಚಗೃಹದ ಬಳಿ ಅವರು ಪ್ರಯಾಣ ಮಾಡಬೇಕಾದ ಅವಸ್ಥೆಯನ್ನ ನೀವು ಒಮ್ಮೆ ನೋಡಬಹುದು. ಗೆದ್ದು ಪೊಲೀಸ್ ಇಲಾಖೆಗೆ ಗೌರವ ತಂದುಕೊಡಬಲ್ಲ ಈ ಕ್ರೀಡಾಪಟುಗಳಿಗೆ ಸ್ಲೀಪರ್ ಕೋಚ್ ನಲ್ಲಿ ಹೋಗಲು ವ್ಯವಸ್ಥೆ ಮಾಡಿಕೊಡಕ್ಕಾಗಲಿಲ್ವಾ ಈ ಇಲಾಖೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸುರೇಶ್ ಕುಮಾರ್ ಕೇಳಿದ್ದಾರೆ. ಎಡಿಜಿಪಿ ಕಮಲ್ ಪಂತ್ ಅವರು ಪ್ರತಿಕ್ರಿಯಿಸಿ, ನಮ್ಮ ಇಲಾಖೆಗೆ ಟಿಕೆಟ್ ಖರೀದಿಸುವ ಸಾಮರ್ಥ್ಯವಿದೆ, ನಮ್ಮ ಕ್ರೀಡಾಪಟುಗಳನ್ನ ಇಂಥ ಸ್ಥಿತಿಗೆ ಯಾವತ್ತೂ ದೂಡಲ್ಲ, ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಏನೇ ಆದ್ರೂ ಮಹಿಳಾ ಕ್ರೀಡಾ ತಂಡ ಟ್ರೈನ್ನಲ್ಲಿ ಟಾಯ್ಲೆಟ್ ಬಾಗಿಲಲ್ಲಿ ಕೂತ್ಕೊಂಡು ಪ್ರಯಾಣಿಸಿದ್ದಾರೆ ಅಂದ್ರೆ ನಿಜಕ್ಕೂ ಶೋಚನೀಯ, ಹಾಗೆ ಸರ್ಕಾರಕ್ಕೆ ಅವಮಾನ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.